ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಈ ಬಾರಿಯ ಹೈವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ ಕಾರಣ ಸಿದ್ದರಾಮಯ್ಯನವರ ಶಿಷ್ಯ ಪುಟ್ಟರಂಗ್ ಶೆಟ್ಟಿ ಮತ್ತು ಸಚಿವ ಸೋಮಣ್ಣ ಅವರ ನಡುವೆ ಜಿದ್ದಾಜಿದ್ದಿನ ಕಣ ಈ ಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ ಈಗ ಈ ಚುನಾವಣಾ ಪ್ರಚಾರಕ್ಕೆ ಇಬ್ಬರೂ ಅಭ್ಯರ್ಥಿಗಳ ಕುಟುಂಬಸ್ಥರು ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದರೆ ಚಾಮರಾಜನಗರದಲ್ಲಿ ಕುಟುಂಬ ಸದಸ್ಯರ ಪ್ರಚಾರ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ ಪ್ರಚಾರದ ಅಖಾಡಕ್ಕಿಳಿದ ಅಭ್ಯರ್ಥಿಗಳ ಕುಟುಂಬಸ್ಥರು ಪತಿ ಸೋಮಣ್ಣಗೆ ಟ್ರಬಲ್ ಶೂಟರ್ ಆದ ಪತ್ನಿ ಶೈಲಜಾ ಅಸಮಾಧಾನಿತರನ್ನ ಭೇಟಿ ಮಾಡಿ ಮತಯಾಚನೆ ಚಾಮರಾಜನಗರದಲ್ಲಿ ಚುನಾವಣಾ ಕಾವು ದಿನೇ ದಿನೇ ಇತ್ತು ಪ್ರಚಾರದ ಅಖಾಡಕ್ಕೆ ಅಭ್ಯರ್ಥಿಗಳ ಕುಟುಂಬ ವರ್ಗಗಳು ಇಳಿದಿದೆ ಒಂದು ಕಡೆ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರ ಪರ ಪತ್ನಿ ಶೈಲಜಾ ಸೋಮಣ್ಣ ಮತಭೇಟಿ ನಡೆಸಿದ್ರೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪುಟ್ಟರಂಗ ಶೆಟ್ಟಿ ಅವರ ಹೆಣ್ಣು ಮಕ್ಕಳಿಬ್ರು ತಮ್ಮ ತಂದೆಯ ಪರವಾಗಿ ಮತ ಶಿಕಾರಿಗೆ ಇಳಿದಿದ್ದಾರೆ ಚಾಮರಾಜನಗರ ಕ್ಷೇತ್ರದಲ್ಲಿ ಸೋಮಣ್ಣಗೆ ಪತ್ನಿ ಶೈಲಜಾ ಸೋಮಣ್ಣ ಟ್ರಬಲ್ ಶೂಟರ್ ಆಗಿದ್ದಾರೆ ಅಸಮಾಧಾನಿತರನ್ನ ಭೇಟಿ ಮಾಡ್ತಾ ಇರುವ ಶೈಲಜಾ ಸೋಮಣ್ಣ ವಿವಿಧ ಗ್ರಾಮಗಳಿಗೆ ತೆರಳಿ ಸೋಮಣ್ಣ ಪರ ಮತಯಾಚನೆಯಲ್ಲಿ ತೊಡಗಿದ್ದಾರೆ ಬಂಡಾಯದ ಮುನ್ಸೂಚನೆ ನೀಡಿದ್ದ ನಾಗ ಶ್ರೀ ಪ್ರತಾಪ್ ಅವರ ನಿವಾಸಕ್ಕೂ ಭೇಟಿ ಕೊಟ್ಟು ಅವರ ಮನವೊಲಿಸುವಲ್ಲಿ ಶೈಲಜಾ ಸೋಮಣ್ಣ ಪ್ರಮುಖ ಪಾತ್ರ ವಹಿಸಿದ್ರು ಇದೀಗ ಸೋಮಣ್ಣ ಹಾಗೂ ಬಿಜೆಪಿಯಿಂದ ಬೇರೆ ಬೇರೆ ಕಾರಣಗಳಿಗೆ ದೂರ ಉಳಿದಿರೋರನ್ನ ಮನವೊಲಿಸ ತೊಡಗಿದ್ದಾರೆ ಬಹಳ ಖುಷಿ ಅನ್ಸುತ್ತೆ ನಮ್ಮ ಕ್ಷೇತ್ರದ ಜನತೆ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅವರ ಒಂದು ಜವಾಬ್ದಾರಿನೂ ಚೆನ್ನಾಗಿದೆ ಅದನ್ನೆಲ್ಲ ನೋಡಿದಾಗ ನಮಗೆ ಭಾಳ ಖುಷಿ ಒಂದು ಬಂದು ಮಾತಾಡ್ತಾ ಇದ್ದೀನಿ ಎಲ್ಲರ ಜೊತೆ ಪ್ರಚಾರ ಮಾಡ್ತಾಯಿದ್ದೀನಿ ನಮ್ಮ ಅಭಿಮಾನಿಗಳಂತೂ ಭಾಳ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಮತ್ತು ಪಕ್ಷದ ಕಾರ್ಯಕರ್ತರಾಗಿರ್ಬೋದು ನಮ್ಮ ಪಕ್ಷದ ಅಧ್ಯಕ್ಷ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡ್ತಾಯಿದ್ದೀವಿ ಅವರ ಪರವಾಗಿ ಮತ ಚೆನ್ನಾಗಿ ಬಂದಿನೇ ಹೊರ್ತು ಇನ್ನೇನು ನಮ್ಮ ಉದ್ದೇಶ ಇಲ್ಲ ನಮ್ಮದು ಅಷ್ಟು ಇನ್ನೊಂದ್ ಕಡೆಗೆ ಕೈ ಅಭ್ಯರ್ಥಿ ಪುಟ್ಟರಂಗ ಶೆಟ್ಟಿ ಪರ ಅವರ ಪುತ್ರಿಯರಾದ ಶೀಲಾ ಮತ್ತು ವೇದಾವತಿ ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ ಕ್ಷೇತ್ರದ ವಿವಿಧೆಡೆ ಮನೆಗೆ ತೆರಳಿ ನಮ್ಮ ತಂದೆಯ ಪರ ಮತಯಾಚನೆಯನ್ನ ಮಾಡ್ಬೇಕು ನೀವು ಅಂತ ಕೇಳ್ಕೊಳ್ತಾ ಇದ್ದಾರೆ ಹಾಗೆ ಸತತವಾಗಿ ಮೂರು ಬಾರಿ ಗೆದ್ದು ನಾಲ್ಕನೇ ಬಾರಿಗೆ ಸ್ಪರ್ಧೆ ಮಾಡಿರುವ ಪುಟ್ಟರಂಗ ಶೆಟ್ಟಿ ಅವರು ಈ ಬಾರಿ ಸೋಮಣ್ಣ ಅವರ ವಿರುದ್ಧ ಪ್ರಬಲ ಪೈಪೋಟಿ ಎದುರಿಸಬೇಕಾಗಿರುವ ಹಿನ್ನೆಲೆಯಲ್ಲಿ ಪುಟ್ಟರಂಗ ಶೆಟ್ಟಿ ಪುತ್ರಿಯರು ಫೀಲ್ಡ್ ಗೆದ್ದಿರುವುದು ಸ್ಪಷ್ಟವಾಗಿ ಕಾಣ್ತಿದೆ ನಮ್ಮ ತಂದೆ ಮಾಡಿರೋ ಅಭಿವೃದ್ಧಿಗಳೇ ಅವರಿಗೆ ಶ್ರೀರಕ್ಷೆಯಾಗಿದೆ ಖಂಡಿತ ಈ ಬಾರಿ ಗೆಲ್ತಾರೆ ಅಂತ ಅವ್ರ ಅಭಿವೃದ್ಧಿಯನ್ನೇ ಸಾಕಲ್ವಾ ಹದಿನೈದು ವರ್ಷದಿಂದ ತುಂಬ ಕ್ಷೇತ್ರದಲ್ಲಿ ಅದರಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಾಗಿ ತುಂಬಾ ಅಭಿವೃದ್ಧಿ ಮಾಡಿದರೆ ರಸ್ತೆ ಇರ್ಬೋದು ನೀರು ಇರ್ಬೋದು ಏನ್ ಬೇಸಿಕ್ ಆಗಿ ಏನ್ ಸೌಲಭ್ಯಗಳು ಬೇಕು ಒಬ್ರು ಇದಕ್ಕೆ ಅದೇ ಅದೆಲ್ಲ ಮಾಡ್ಕೊಟ್ಟಿದ್ದಾರೆ ಅವರು ಅದನ್ನೇ ಮುಂದಿಟ್ಟು ನಾವು ಮತ ಕೇಳ್ತಾ ಇದೀವಿ ಜನಗಳ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡ್ತಾರೆ ನಮ್ಗೆ ಜನಗಳ್ಗಲ್ ಇದೆ ಓದ್ ಕಡೆ ಎಲ್ಲಾ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನಮ್ಗೆ ಒಟ್ನಲ್ಲಿ ಸೋಮಣ್ಣ ವರುಣಾ ರಣರಂಗದಲ್ಲಿ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ರೆ ಇತ್ತ ಪತ್ನಿ ಪ್ರಚಾರದ ಕಣಕ್ಕೆ ಧುಮುಕಿದ್ದಾರೆ ಅತ್ತ ತಂದೆ ಕಾಂಗ್ರೆಸ್ ಅಭ್ಯರ್ಥಿ ಶೆಟ್ಟಿ ಪರ ಪುತ್ರಿಯರು ಪ್ರಚಾರವನ್ನು ನಡೆಸ್ತಾ ಇದ್ದು ತಮ್ಮ ಕುಟುಂಬಸ್ಥರನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಜಿತ್ತಿಗೆ ಬಿದ್ದು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಎರಡೂ ಕುಟುಂಬದ ಪ್ರಚಾರ ಮತದಾರರ ಮೇಲೆ ಎಷ್ಟು ಪ್ರಭಾವವನ್ನು ಬೀರುತ್ತೆ ಅನ್ನೋದು ಮೇ ಹದಿಮೂರರ ಫಲಿತಾಂಶದಲ್ಲಿ ನಿರ್ಧಾರ ಆಗತ್ತೆ ವಿಜಯಕುಮಾರ್ ಪಬ್ಲಿಕ್ ಟಿವಿ ಚಾಮರಾಜನಗರ